ಭರತ್ ಬೊಮ್ಮಾಯಿ ಸರ್ ಅವರಿಗೆ ತುಂಬುಹೃದಯದ ಸ್ವಾಗತ ಇಂಟರ್ನ್ಯಾಷನಲ್ ಬಿಸಿನೆಸ್ ಟೈಟನ್ ಅವಾರ್ಡ್ ಅನ್ನು ಈಗ ತಾನೇ ಮುಡಿಗೇರಿಸಿಕೊಂಡಂತ ವ್ಯಕ್ತಿ ನಮಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದ್ರೆ ಅದು ಕೇವಲ ಅವರಷ್ಟೇ ಅವಾರ್ಡ್ ಅಲ್ಲ ಅವರಿಗಷ್ಟೇ ಸಂದ ಪ್ರಶಸ್ತಿ ಅಲ್ಲ ನಮಗೆಲ್ಲರಿಗೂ ಸಿಕ್ಕಂತ ಪ್ರಶಸ್ತಿ ಅಂತ ಅನಿಸ್ತಾ ಇದೆ ನಮ್ಮ ಮನೆ ಮಗನಾಗಿ ನಮ್ಮ ಒಬ್ಬ ಸಹೋದರನಾಗಿ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಭರತ್ ಬೊಮ್ಮಾಯಿ ಅವರಿಗೆ ಸಿಕ್ಕಂತ ಈ ಅವಾರ್ಡ್ ಒಂದು ಜೋರಾದ ಚಪ್ಪಾಳೆ ಕೊಡಬೇಕು ಶ್ರೀ ಭರತ್ ಬೊಮ್ಮಾಯಿ ಅವರಿಗೆ ಈಗ ಸನ್ಮಾನ ನೀಡ್ತಾ ಇದೆ ಬೋಲು ಭಾರತ್ ಮಾತಾ ಕಿ ಶಿವಕುಮಾರ್ ಭೇಟಿ ಅವರು ನನಗೆ ಕರೆದಾಗ ಸಂಸ್ಥೆಗೆ ನಾವು ಉತ್ತರ ಕರ್ನಾಟಕ ಉತ್ಸವ ಮಾಡ್ತಾ ಇದೀವಿ ಸರ್ ನೀವು ಬರಬೇಕು ಅಂತಂದ್ರು ನಾನು ಅವರಿಗೆ ಹೇಳಿದೆ ಬರ್ತೀನಪ್ಪ ಆದರೆ ನಾನು ಮುಖ್ಯಮಂತ್ರಿ ಮಗನಾಗಿ ನಾನು ಬರಲ್ಲ ನಾನು ಒಬ್ಬ ಉತ್ತರ ಕರ್ನಾಟಕನಾಗಿ ನಾನು ಬರ್ತೀನಿ ಅಂತ ಅವರು ಮಾತು ಕೊಟ್ಟಿದ್ದೆ ನನಗೆ ಯುವ ಉದ್ಯಮಿ ಅಂತ ಹೇಳಿ ನನಗೆ ಸನ್ಮಾನ ಮಾಡಿದರು ಈ ಕಾರ್ಯಕ್ರಮದಲ್ಲಿ ನಾನು ಸನ್ಮಾನ ಅಂತ ನಾನು ತಗೊಳ್ಳೋದಿಲ್ಲ ಅದನ್ನ ನಿಮ್ಮೆಲ್ಲರ ಉತ್ತರ ಕರ್ನಾಟಕ ಜನತೆಯ ಆಶೀರ್ವಾದ ಅಂತ ನಾನು ಬಯಸುತ್ತೇನೆ ಹಾಗೆ ಮುಂದಿನ ದಿನಗಳಲ್ಲಿ ನನ್ನ ಕೈಯಲ್ಲಾದ ಸಹಾಯ ಮತ್ತು ನನ್ನ ಕೈಯಲ್ಲಾದ ನನ್ನ ಉದ್ಯಮಗಳ ಕಾಂಟ್ಯಾಕ್ಟ್ಸ್ ಅನ್ನು ಇಟ್ಕೊಂಡು ಇನ್ನೊಂದಿಷ್ಟು ಉದ್ಯಮಿಗಳು ಅಲ್ಲಿ ಬಂದು ಸ್ಥಾಪನೆ ಮಾಡಿ ನಮ್ಮ ಲೋಕಲ್ ಜನಕ್ಕೆ ಕೆಲಸ ಕೊಡಬೇಕು ಏನೇ ಸಹಾಯ ಇದ್ದರೂ ನನ್ನ ಕಡೆಯಿಂದ ಏನಾದರೂ ಸಲಹೆ ಇದ್ದರೂ ನಾನು ಸಂದರ್ಭದಲ್ಲಿ ಯಂಗ್ ಆಂಟ್ರಪ್ರಿನರ್ ಟೈಟನ್ ಬಿಸ್ನೆಸ್ ಅವಾರ್ಡಿ ಮಿಸ್ಟರ್ ಭರತ್ ಬೊಮ್ಮಾಯಿ ಅವರಿಂದ ಸನ್ಮಾನವನ್ನು ಸ್ವೀಕರಿಸಿದ ಅಪೂರ್ವ ಅಭೂತಪೂರ್ವ ಕ್ಷಣ ಒಂದೆರಡು ಮಾತುಕತೆ ಭರತ್ ಬೊಮ್ಮಾಯಿ ಅವರಿಂದ ಸನ್ಮಾನ ಚಿತ್ರ ಬಡಿಗೇರವರಿಗೆ